Religion has always been an integrative force in society because it has the power to shape collective beliefs. It provides cohesion in the social order by promoting a sense of belonging and collective consciousness. Every religion, irrespective of its distinct belief and customs, has a larger role to help society meet its basic needs, uplift the downtrodden, and facilitate building a harmonious community. The Pejavar Math, with its rich legacy, has been a forerunner of social initiatives and working towards creating a more inclusive society. The Pejavar Math, one of the most significant Hindu institutions, has been instrumental in bringing about positive change in society. Located in the small town of Udupi, Karnataka, this is one of the 8 Ashtamathas established by Sri Madhvacharya, the founder of the Dvaita school of Hindu philosophy. Bhagavanta ಭಗವದ್ಗೀತೆಯಲ್ಲಿ ಒಂದು ಅಭಯವಚನವನ್ನು ಇಟ್ಟಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವಂತ ಮತ್ಸ್ಯ ಕೂರ್ಮ ವರಾಹ ಅಂತ ಹೇಳಿಕೊಂಡು ಅನೇಕ ಬೇರೆ ಬೇರೆ ಯುಗಗಳಲ್ಲಿ ಅನೇಕ ಅವತಾರಗಳನ್ನು ಎತ್ತಿದ. ಇಂತಹ ಭಗವಂತನಿಗೂ ಕೂಡ ಕಲಿಯುಗದಲ್ಲಿ ನೇರವಾಗಿ ಅವತಾರ ಇಲ್ಲದ್ದು. ಭಗವಂತನಿಗಿರುವ ಅನೇಕ ನಾಮಗಳಲ್ಲಿ ತ್ರಿಯುಗ ಹೂತಿ ಅನ್ನೋದು ಒಂದು ಹೆಸರು. 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನೆ. ಭಗವಂತ ರಾಮನಾಗಿ ಅವತರಿಸಿದಾಗ ವಾಯುದೇವರು ಹನುಮನಾಗಿ ಬಂದರು. ಭಗವಂತ ಕೃಷ್ಣನಾಗಿ ಬಂದಾಗ ದ್ವಾಪರ ಯುಗದಲ್ಲಿ ಅದೇ ವಾಯುದೇವರು ಭೀಮಸೇನಾಗಿ ಬಂದರು. ಹಾಗಾದರೆ ಕಲಿಯುಗದಲ್ಲಿ ಇವನನ್ನೇ ಕಳಿಸಬೇಕು, ಹೀಗೆ ನಿಶ್ಚಯಿಸಿಕೊಂಡು ಆ ವಾಯುದೇವರೇ ಕಲಿಯುಗದಲ್ಲಿ ಜಗದ್ಗುರುಗಳು ಮಧ್ವಾಚಾರ್ಯರಾಗಿ ಉಡುಪಿಯ ಸಮೀಪ ಇರತಕ್ಕಂತಹ ಪಾಜಕ ಕ್ಷೇತ್ರದಲ್ಲಿ ಅವತರಿಸಿದರು ಅನ್ನೋದು ನಮ್ಮೆಲ್ಲ ಆಸ್ತಿಕರ ನಂಬಿಕೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞಸ್ತೃತಿ ಅಷ್ಟು ಭಗವತ್ ಕಾರ್ಯ ಸಾಧಕ ಪೂರ್ಣ ಪ್ರಜ್ಞರು ಅಂತ ಹೇಳಿದರೆ ಮಧ್ವಾಚಾರ್ಯರು. ದ ಮಠ್ಸ್ ಲೆಗಸಿ ಡೇಟ್ಸ್ ಬ್ಯಾಕ್ ಸೆಂಚುರೀಸ್ ವಿತ್ ಶ್ರೀ ಅಧೋಕ್ಷಜ ತೀರ್ಥ, ಅ ಡೈರೆಕ್ಟ್ ಡಿಸೈಪಲ್ ಆಫ್ ಶ್ರೀ ಮಧ್ವಾಚಾರ್ಯ ಬೀಯಿಂಗ್ ಇಟ್ಸ್ ಫಸ್ಟ್ ಪಾಂಟಿಫ್. With visionary acharyas founding it, the primary aim was to spread Sanatana Dharma. The mutt's main deity is Sri Vitthala, along with Sri Devi and Bhudevi, gifted by Sri Madhvacharya to Sri Adokshaja Tirtha. The idol is known as Ajha Vitthala and is worshipped with great devotion. However, the Pejavar Math's legacy goes far beyond religious teachings. At the helm of this institution was a spiritual guide who impacted the lives of numerous individuals through his teachings and humanitarian efforts. Sri Vishveshwar Tirtha Swamiji, the 32nd Pontiff of the Pejavar Math. Swamiji's grassroots efforts to foster interfaith harmony, promote social justice, and preserve the environment marked the beginning of the most significant era in the history of the Pejavar Math. He believed that spirituality and social service were inseparable and devoted his life to serving the needy and the marginalized. ಶ್ರೀಮದ್ ಭಾಗವತಕ್ಕೆ ಪರಿಪೂರ್ಣವಾಗಿ ವ್ಯಾಖ್ಯಾನವನ್ನು ಬರೆದಂತಹ ವಿಜಯಧ್ವಜರು ಇದೇ ಪರಂಪರೆಯಲ್ಲಿ ಬಂದವರು, ನಮ್ಮ ಪೂರ್ವಸೂರಿಗಳು. ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿರತಕ್ಕಂತಹ ವಿಶ್ವಪತಿ ತೀರ್ಥರು ಇದೇ ಪರಂಪರೆಯಲ್ಲಿ ಆ ಬಳಿಕ ಬಂದವರು. ಇಂತಹ ಅನೇಕ
ಯತಿಗಳು ನಮ್ಮ ಪರಂಪರೆಯಲ್ಲಿ ಪೂರ್ವದಲ್ಲಿ ಆಗಿ ಹೋಗಿದ್ದಾರೆ. ನಮ್ಮ ಗುರುಗಳು ವಿಶ್ವೇಶತೀರ್ಥರು. ಸನ್ಯಾಸಿಗಳಿಗಿರುವ ಇನ್ನೊಂದು ಹೆಸರು ಪರಿವ್ರಾಜಕರು. ನಿತ್ಯ ದೇಶ ಸಂಚಾರ ಮಾಡ್ತಾ ಇರೋವರು ಅಂತ ಅರ್ಥ. ಹಾಗೆ ಗುರುಗಳು ದೇಶದ ಉದ್ದಗಲಕ್ಕೆ ನಿರಂತರವಾಗಿ ಸಂಚಾರ ಮಾಡ್ತಾ ಇದ್ದವರು. ಗುಡಿಯೊಳಗೆ ಭಗವಂತನನ್ನು ಎಷ್ಟು ಕಂಡಿದ್ದಾರೋ ಅದಕ್ಕೂ ಮಿಗಿಲಾಗಿ ಸಮಾಜದ ಎಲ್ಲರೊಳಗೆ ಭಗವಂತನನ್ನು ಕಂಡವರಾಗಿ ಅವರ ಕಷ್ಟಕಾರ್ಪಣ್ಯಗಳಿಗೆ ಸ್ಪಂದಿಸದೇ ಇರೋದು ಗುರುಗಳಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ ಎಲ್ಲೇ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ, ಜನ ದುಃಖದಿಂದ ಕಷ್ಟದಿಂದ ತತ್ತರಿಸಿದಾಗ ಗುರುಗಳು ಓಡಿ ಹೋಗಿ ಅಲ್ಲಿ ನೆರವು ನೀಡಿದ್ದಾರೆ. ದೇಶದಲ್ಲಿ ಸ್ಥಿತಿ ಹೀಗಿದೆ, ಇದಕ್ಕೆ ಸ್ಪಂದಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ 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 ಅಂತ ಹೇಳಿಕೊಂಡು ಸಮಾಜದ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಆ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದವರು. ಶಾಲಾ ಕಾಲೇಜುಗಳನ್ನು ತೆರೆದರು, ವೈದ್ಯಕೀಯ ಚಿಕಿತ್ಸೆಯನ್ನು ನೀಡ್ತಾ ಬಂದರು, ಬರಗಾಲ ಕಾಲದಲ್ಲಿ ಅನ್ನದಾನ ಗಂಜಿ ಕೇಂದ್ರಗಳನ್ನು ತೆರೆದರು, ಬರಗಾಲದಲ್ಲಿ ಸಾರ್ವಜನಿಕವಾಗಿರತಕ್ಕಂತಹ ಗೋಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಮನೆಯನ್ನೆಲ್ಲ ಕರೆದು ನೂರಾರು ಮನೆಗಳನ್ನು ನಿರ್ಮಿಸಿಕೊಟ್ರು, ಬದುಕಿಗೆ ವೃತ್ತಿಯನ್ನು ಕಲ್ಪಿಸಿಕೊಟ್ರು. ನನಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಪತ್ರಗಳನ್ನು ನಾನು ಪೇಜಾವರ ಶ್ರೀಗಳಿಗೆ ಬರೀತಾ ಇದ್ದೆ. ಅದನ್ನು ನೋಡಿ ಅವರೊಮ್ಮೆ ನನ್ನ ಫೈಲನ್ನು ತಕ್ಕೊಂಡು ನೋಡ್ತೇನೆ ಅಂತ ಹೇಳಿದ್ರಂತೆ. ನಮ್ಮ ಉಡುಪಿ ಲೊಕ್ಯಾಲಿಟಿಯಲ್ಲಿ ಕಾಸ್ಟಿಸಮ್ ಸ್ವಲ್ಪ ಜಾಸ್ತಿ ಇದ್ರು ಕೂಡ ಅಜ ಒಬ್ಬ ಮಠಾಧೀಶರು ಜಾತಿಯನ್ನು ನೋಡದೆ ನನ್ನನ್ನು ಕರ್ಕೊಂಡ್ರು. ಮಾತಾಡಿಸಿ ಒಂದೇ ಮಾತು ಹೇಳಿದ್ದು, ನನಗೆ ಕೃಷ್ಣನ ಪ್ರೇರಣೆ ಆಗಿದೆ, ನಿನ್ನ ಮನೆ ಒಂದನ್ನು ನಾನು ಕಟ್ಟಿಕೊಡ್ತೇನೆ, ಹಿಂಗೆ ಮನೆ ಇನ್ನೊಂದು 15 ದಿನದಲ್ಲಿ ಮನೆ ಆಗುತ್ತೆ ಅಂತ. 15 ದಿನದಲ್ಲಿ ಮನೆ, 9 ವರ್ಷದಲ್ಲಿ ಒಂದು ಪಂಚಾಂಗವೇ ಆಗಲಿಲ್ಲ, ಇನ್ನು 15 ದಿನದಲ್ಲಿ ಮನೆ ಆಗೋದು ಎಂತ ಅಂತ ಕೂತ್ಕೊಂಡಿದ್ದ ಹಾಗೆ 15 ದಿನದಲ್ಲಿ ನಮ್ಮ ಮನೆ ಆಗ್ತದೆ, ಪೂಜೆಯ ಖರ್ಚು ಕೂಡ ನಾನೇ ನೋಡ್ಕೊಳ್ತೇನೆ, ನೀನು ಕಷ್ಟಪಡೋದು ಬೇಡ ಅಂತ ಹೇಳ್ತಾರೆ. ಯಾರು ನನ್ನನ್ನು ಈ ಊರಲ್ಲಿ ಬೇರೆ ಕಾಸ್ಟ್ ಹಾಗೆ ಹೀಗೆ ಅಂದ್ಕೊಂಡು ತುಂಬ ಕಂಡೆಮ್ ಮಾಡ್ತಾ ಇದ್ರು, ಅವರೆಲ್ಲರೂ ಬಂದು ಅವತ್ತು ಸ್ವಾಮಿಗಳ ಮುಂದೆ ನಿಂತುಕೊಂಡು ನನಗೆ ಅವರು ಒಂದು ಏನು ಪ್ರಸಾದವನ್ನು ಕೊಡುವಾಗ ಎಲ್ಲರೂ ಕೈ ಮುಗಿದು ನಿಂತ್ಕೊಳ್ತಾ ಇದ್ರು. ತುಂಬ ಪ್ರೌಡ್ ಫೀಲ್ ಆಯಿತು. ಅವರಿಂದಾಗಿ ನನ್ನ ಮನೆ ಬದಲಾಯಿತು, ನನ್ನ ಮನಸ್ಥಿತಿ ಬದಲಾಯಿತು, ನನ್ನನ್ನು ನೋಡುವಂತಹ ದೃಷ್ಟಿಕೋನ ಬದಲಾಯಿತು. ಫಸ್ಟ್ ಮನೆ ಇರಲಿಲ್ಲ, ಅಂದರೆ ಸಣ್ಣ ಶೆಡ್ ಥರ ಮನೆ ಇತ್ತು. ಈ ಮನೆ ಕಟ್ಟಿದ್ರಿಂದ ನಾನೀಗ ಓದ್ತಿದ್ದೇನೆ ಎಂ ಕಾಮ್ನಲ್ಲಿ, ಇಲ್ಲದಿದ್ದರೆ ನಾನು ಬಿ ಕಾಮ್ ಆದಮೇಲೆ ಸ್ಟಾಪ್ ಮಾಡಬೇಕಿತ್ತು ಎಜುಕೇಷನನ್ನು. ಅಂದರೆ ನನ್ನ ಅಪ್ಪನಿಗೆ ಹುಷಾರಿಲ್ಲ, ಅಮ್ಮ ಮಾತ್ರ ಕೆಲಸಕ್ಕೆ ಹೋಗೋದು. ಓಪನಿಂಗ್ ಮಾಡಲಿಕ್ಕೆ ಬೇಜಾವರ ಮಠಾಧೀಶರೇ ಬಂದಿದ್ದರು, ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥಶಾಪಾದರು. ಅವರೇ ದೀಪ ಇಟ್ಟು ಮನೆಯನ್ನು ಓಪನ್ ಮಾಡಿದರು. ಎಲ್ಲರೂ ನಮ್ಮನ್ನು ನೋಡಿ ಅಂದರೆ ಒಂದು ಮನೆ ಇಲ್ಲ ಅಂತ ಇದು ಮಾಡ್ತಿದ್ರು. ಈಗ ಯಾರು ನೋಡುವಾಗ ನಮ್ಗೆ ಮನೆ ಉಂಟು ಅಂತ ಹೇಳ್ಬೋದು. ಎಲ್ಲರ ಹತ್ರ ಸ್ವಂತ ಮನೆ, ಮನೆ ಕಟ್ಟಿ ಕೊಟ್ಟಾದ್ಮೇಲೆ ಅವರೇ ಕರೆಂಟ್ ಹಾಕಿದ್ದು, ನಾವು ಎಂತಕ್ಕೆ ಇದು ಮಾಡಲಿಲ್ಲ. ನೀರು ಸಹ ಹಾಗೆ ಸರಿ ಬರ್ತಿರಲಿಲ್ಲ, ಆಮೇಲೆ ಟ್ಯಾಂಕಿದು ಕಲೆಕ್ಷನ್ ಆಗಿ ನೀರು ಸಹ ಬಂತು. ಫುಲ್ ಅವರೇ ಮಾಡಿದ್ದು, 1 ರೂಪಾಯಿ ನಾವು ಖರ್ಚು ಮಾಡಲಿಲ್ಲ. ಅವರು ನನಗೆ ಖಾಲಿ ಮನೆ ಮಾತ್ರ ಅಲ್ಲ, ನಮಗೆ ಸ್ಕಾಲರ್ಶಿಪ್ ಸಹ ಕೊಡ್ತಿದ್ದಾರೆ ವಿದ್ಯಾಪೋಷಕ್ನಿಂದ. ಅಮ್ಮನಿಗೆ ಒಂದು ಟೆನ್ಷನ್ ಇತ್ತು ಮನೆ ಇಲ್ಲ ಅಂತ, ಈಗ ನಮಗೆಲ್ಲ ಒಂದು ಟೆನ್ಷನ್ ಇಲ್ಲ. ಅಂದರೆ ಈ ಮನೆ ಆದಮೇಲೆ ನಾವೊಂದು ಒಳ್ಳೆ ನೆಮ್ಮದಿಯಿಂದ ಇದ್ದೇವೆ, ಮನೆ ಉಂಟು ಅಂತ. ಮಲೆನಾಡಿನ ಪ್ರದೇಶದಲ್ಲಿ ದುಷ್ಪ್ರಚೋದನೆಗೆ ಒಳಗಾಗಿ ನಕ್ಸಲೀಯರಾಗಿ ದೇಶಕ್ಕೆ ಕಂಟಕರಾದಾಗ ಸರಕಾರ ಸೇನೆಯೂ ಕೂಡ ಯಾವ ಪ್ರದೇಶದೊಳಗೆ ಕಾಲಿಡಲಿಕ್ಕೆ ಭಯಪಡುತ್ತೋ ಅಂತಹ ಊರುಗಳಿಗೆ, ಅಂತಹ ಕಾಡೊಳಗೆ ತಾವು ಹೋಗಿ ಆ ಜನರ ಮನವೊಲಿಸಿ ಅಲ್ಲಿನ ಮಕ್ಕಳನ್ನು ಪಟ್ಟಣಕ್ಕೆ ಕರೆತಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದರು. ಪ್ರಸಕ್ತ ಉಡುಪಿಯಲ್ಲಿ ಒಂದು ವಿದ್ಯಾರ್ಥಿನಿ ನಿಲಯ, 100-200 ಹೆಣ್ಮಕ್ಕಳು, ವಿಶೇಷವಾಗಿ ದೀನರು, ದುಃಖಿತರು, ದುರ್ಬಲರು, ಅವರಿಗೆ ಊಟ ವಸತಿ ಎರಡನ್ನು ಕೂಡ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೈಸೂರಲ್ಲಿ ಬಾಲಕರಿಗೋಸ್ಕರ ಇಂತಹದ್ದೇ ವ್ಯವಸ್ಥೆ, ಅದು ಮೈಸೂರಲ್ಲಿ ನಡೀತಾ ಇದೆ, ಬಾಲಕಿಯರಿಗೆ ಉಡುಪಿಯಲ್ಲಿ ನಡೀತಾ ಇದೆ. ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಕೊನು ಕೇತೇ ಭಗವಾನ್ ಆತೇ ನಹಿ. ಹೇಳಬೇಕಂದ್ರೆ ಇಲ್ಲಿ ಎಲ್ಲರೂ ಓದ್ತಾರೆ. ನನಗೆ ಓದೋದ್ರ ಬಗ್ಗೆ ಸೀರಿಯಸ್ನೆಸ್ ಬಂದಿದ್ದಂದರೆ ಈ ಹಾಸ್ಟೆಲಿಗೆ ಬಂದಮೇಲೆ. ಯಾರೊಬ್ಬರು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಮಾತಾಡ್ತಾ ಕೂರೋದಂತ ಇಲ್ಲ. ಈಗ ನಮಗೆ ಆಚರಣೆಗಳು, ಹಬ್ಬಗಳ ಆಚರಣೆ ಮಾಡಿಸ್ತಾರೆ, ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಇಡ್ತಾರೆ. ಅದಾದಮೇಲೆ ಡೈಲಿ ಬೆಳಗ್ಗೆ ಮತ್ತು ಸಂಜಾನ ಭಜನೆ ಕಾರ್ಯಕ್ರಮ ಇರುತ್ತೆ. ಅದಾದಮೇಲೆ ಊಟಕ್ಕೆ
ಒಳ್ಳೆ ವ್ಯವಸ್ಥೆ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಓದಲಿಕ್ಕೆ ಒಳ್ಳೆ ಪರಿಸರ ಇದೆ, ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಹಾಸ್ಟೆಲಿಗೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಪಿ ಜಿಯಲ್ಲಿರೋಣ ಅಂದರೆ ಮೇನ್ಲಿ ಫುಡ್ ಅಡ್ಜಸ್ಟ್ ಆಗ್ತಿರಲಿಲ್ಲ, ಮತ್ತು ಪಿ ಜಿಗೋಸ್ಕರ ಮತ್ತು 5,000 ಹಾಗೆಲ್ಲ ದುಡ್ಡು ಕಟ್ಟಬೇಕಿತ್ತಲ್ಲ, ಅಷ್ಟು ದುಡ್ಡು ಇರಲಿಲ್ಲ ನಮ್ಮ ಮನೇಲಿ. ಬಟ್ ಇಲ್ಲಿ ಬಂದ ಮೇಲೆ ನಾನು ಮಾಡಿದ ಒಳ್ಳೆ ಡಿಸಿಷನ್ ಅಂದರೆ ಈ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ದು ಅಂತ ಅನ್ಸತ್ತೆ ಇವಾಗ. ಸಮಾಜದಲ್ಲಿ ತಂದೆ ತಾಯಿಯಂದಿರನ್ನು ಕಳ್ಕೊಂಡಂತಹ ಅನಾಥಾವಸ್ಥೆಗೆ ಬಂದಿರತಕ್ಕಂಥ ಮಕ್ಕಳಿಗೆ ಉಡುಪಿಯಲ್ಲಿ ಇಂತಹ ಮಕ್ಕಳಿಗೋಸ್ಕರ ಒಂದು ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ 100+ ಮಕ್ಕಳಿಗೆ ವಸತಿ ಶಿಕ್ಷಣದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಪೂಜ್ಯ ಶ್ರೀಗಳವರ ಆಶಯ ಮಕ್ಕಳಿಗೆ ಮನೆಯ ವಾತಾವರಣವನ್ನು ನೀಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಮಕ್ಕಳಿಗೆ ವಾತ್ಸಲ್ಯ ಮತ್ತು ಬೇಕಾದಂಥ ಅವರ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. 10ನೇ ಕ್ಲಾಸಿನ ತನಕ ನಾವು ಅವರ ಯೋಗಕ್ಷೇಮವನ್ನು ಅವರ ವಿದ್ಯೆಯನ್ನು ನೋಡ್ಕೊಳ್ತಾ ಇದ್ದೇವೆ. ಅನಂತರ ಅವರ ಸಂಬಂಧಪಟ್ಟವರು ಯಾರಾದರೂ ಇದ್ದರೆ ಅಂತಾದರೆ ಅವರಿಗೆ ಹಸ್ತಾಂತರಿಸ್ತೇವೆ. ಇಲ್ಲಂತಳಾದರೆ ಅವರ ಮುಂದಿನ ವಿದ್ಯಾಭ್ಯಾಸ ಅವರು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವ ಹಾಗೆ ನಿಟ್ಟಿನಲ್ಲಿ ನಾವು ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಸಂಸ್ಥೆಯಲ್ಲಿ ಟೇಲರಿಂಗ್ ಇರ್ಬೋದು, ಬೇರೆ ಬೇರೆ ಇನ್ನು ವಿವಿಧ ರೀತಿಯ ವೊಕೇಷನಲ್ ಟ್ರೈನಿಂಗ್ಗಳನ್ನು ನಾವು ಪ್ರಾಥಮಿಕ ಟ್ರೈನಿಂಗನ್ನು ನಾವು ಅವರ ಕಲಿಯುವ ಟೈಮಿನಲ್ಲಿ ಕೊಡ್ತಾ ಇದ್ದೇವೆ. ಮುಂದೆಯೂ ಕೂಡ ಅದರ ಅವರಿಗೆ ಅನುಕೂಲಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಎಷ್ಟೋ ಮಕ್ಕಳು ಬೇರೆ ಬೇರೆ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ, ಡಿಗ್ರಿ ಕಳ್ಬೋದು, ಇಂಜಿನಿಯರಿಂಗ್ ಕಳೆದಿದ್ದಾರೆ, ಡಿಪ್ಲೊಮಾ ITI ಕಲಿತು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಇಲ್ಲಿಂದ ಹೋದ ನಂತರ ಕೂಡ ಅವರ ಮುಂದಿನ ಅವರ ಮನೆಯಲ್ಲಿ ಬೇಕಾದಂಥ ವ್ಯವಸ್ಥೆಗಳಿರ್ಬೋದು, ಅವರ ಮದುವೆ ಇರ್ಬೋದು, ನಮ್ಮ ಸಂಸ್ಥೆಯ ಗಮನವನ್ನು ಹರಿಸ್ತಾ ಇದೆ. ಈ ಸಂಸ್ಥೆಯೊಂದರಲ್ಲಿ ಇನ್ನು ಬೇರೆ ಬೇರೆ ಸೇವಾ ಪ್ರಕಲ್ಪಗಳನ್ನು ಅವರು ಮಾಡಬೇಕು ಅಂತೇಳುವಂಥ ಒಂದು ಆಶಯ ನಮ್ಮ ಹಿರಿಯ ಸ್ವಾಮೀಜಿಗಳವರಾಗಿತ್ತು. ನಮ್ಮ ಈಗಿನ ಸ್ವಾಮೀಜಿಯಾದ ವಿಶ್ವಪ್ರಸನ್ನ ತೀರ್ಥರು ಕೂಡ ಅದನ್ನು ಮುಂದುವರಿಸುವ ಒಂದು ಚಿಂತನೆಯಲ್ಲಿದ್ದಾರೆ. ಸಮಾಜದ ನೆರವಿನಿಂದ ಇದನ್ನು ಬೆಳೆಸಬೇಕಾಗಿದೆ, ಅದಕ್ಕೆ ಸಮಾಜದ ನೆರವು ಇದಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಮನೆ ಮನೆಗಳಲ್ಲಿ ಪರಿಸರದಲ್ಲಿ ಆಗಿರತಕ್ಕಂತಹ ದುಷ್ಪ್ರಭಾವಕ ಕಾರಣದಿಂದಾಗಿಯೋ ಬುದ್ಧಿ ಮಾಂದ್ಯಕ್ಕೊಳಗಾದಂತಹ ಮಕ್ಕಳು ಜನಿಸ್ತಾ ಇದ್ದಾರೆ. ಮಂದಿ ಬಂದು ಗುರುಗಳಲ್ಲಿ ನಿವೇದಿಸಿಕೊಳ್ತಾರೆ, ನಮ್ಮ ಮಕ್ಕಳಿಗೆ ಮುಂದಿನ ಗತಿ ಏನು, ಇಂತಹ ಮಕ್ಕಳಿಗೂ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕೊಂಡು ಸುಮೇಧ ಅನ್ನೋ ಹೆಸರಲ್ಲಿ ವಿಶೇಷ ಚೇತನರ ವಿಶೇಷ ಶಾಲೆ, ಅಲ್ಲಿಯೂ ಅನೇಕ ಮಕ್ಕಳು ಅಧ್ಯಯನ ನಿರತರಾಗಿದ್ದಾರೆ. ಅಂತಹ ಮಕ್ಕಳಿಗೋಸ್ಕರ ವೃತ್ತಿ ಶಿಕ್ಷಣ ನೀಡುವ ವ್ಯವಸ್ಥೆ. ಉಡುಪಿಯ ಪಕ್ಕ ಕೊಡವೂರು ಅಂತ ಒಂದು ಕ್ಷೇತ್ರ, ಅಲ್ಲದ್ದು ಗೋಶಾಲೆಯನ್ನು ತೆರೆದು ನೀಲಾವರ ಇನ್ನೊಂದು ಗೋಶಾಲೆ, ಬ್ರಹ್ಮಾವರ ತಾಲೂಕಲ್ಲಿ, ಹೆಬ್ರಿ ತಾಲೂಕಲ್ಲಿ ಮತ್ತೆ 2 ಗೋಶಾಲೆಗಳು. ಡೈರಿ ಫಾರ್ಮ್ ಅಲ್ಲ, ಅಕ್ರಮವಾಗಿ ಕಸಾಯಿಖಾನೆಗೆ ಸಾಕ್ತಾ ಇದ್ದಂತಹ ಹಸುಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರ ರಕ್ಷಣೆ ಮಾಡಿದಾಗ ಅವುಗಳಿಗೆ ಮುಂದಿನ ವ್ಯವಸ್ಥೆ ಏನು, ಅಂತಹ ಗೋವುಗಳ ಪರಿಪೋಷಣೆಗೋಸ್ಕರ 4 ಗೋಶಾಲೆಗಳು, 5ನೇ ಗೋಶಾಲೆ ಇವಾಗ ಮತ್ತೆ ಪುನಃ ಸಿದ್ಧವಾಗ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಇನ್ನೊಂದು ಗೋಶಾಲೆ ಹೆಬ್ರಿ ತಾಲೂಕಲ್ಲಿ ಇನ್ನೊಂದು ಪ್ರಾರಂಭಗೊಳ್ತಾ ಇದೆ. 1,000 ಮಿಗಿಲಾದಂತಹ ಗೋವುಗಳ ಪೋಷಣೆ ಇಲ್ಲಿ ನಡೀತಾ ಇದೆ. ಇವಿಷ್ಟು ಕೂಡ ಇಂತಹ ಗೋಶಾಲೆ ಇಲ್ಲ ಅಂತಂದರೆ ಕಸಾಯಿಖಾನೆಗೆ ಹೋಗುವು. ದ ಮಟ್ಸ್ ಕಮಿಟ್ಮೆಂಟ್ ಟು ಸೋಷಿಯಲ್ ವೆಲ್ಫೇರ್ ಡಸ್ ನಾಟ್ ಸ್ಟಾಪ್ ದೇರ್. One of the most notable initiatives of the MUT is its healthcare initiatives through the Sri Krishna Sevashrama Hospital in Bangalore. Founded by the late Sri Vishwatirtha Swamiji, Sri Krishna Sevashrama Hospital is a charity hospital that offers affordable healthcare to those in need. The hospital, while offering treatment at highly subsidized rates, makes sure that the standard of care is on par with other super speciality hospitals. Sri Krishna Sevashrama Hospital is more than just
a hospital. It is a lifeline that has been providing hope and healing to the community for over 5 decades. Vishweshwar Tirtha Swamiji of Pejavar Math, he thought of starting a clinic whereby the free treatment or free advice was offered to the needy patients. So this was started by Pejavar Swamiji way back in 1968. And looking at the munificent service rendered by Swamiji, government of Karnataka offered him the land in 5th block Jayanagar to build a small community hospital. And this hospital started in a small way back in 1974. Many people came forward to join the project, both from the medical side as well as from the public. They all pooled their resources. So it started off with a small outpatient clinic and a small diagnostics and a few inpatient facilities. And what you see now is about 75-bedded hospital. With the all basic medical and surgical services being offered. But once I came to the hospital there, it threw me back. I saw it was like a charitable trust thing. And I was thinking, what kind of a hospital is this going to be? But I have to eat my words, because it was from the moment of go, like it was in the ICU, everything, all the doctors were there and everybody came, and there's like top-notch doctors there. Staying there also, I didn't feel any uncomfortable. This one, hygiene wise, it is actually nice, very nice. But here you got the best treatment for a reasonable price, and that is really something we people need. You know, it's very nice. The successor of the founder and the present president of the trust, Sri Vishwa Prasanna Tirtha Swamiji, is determined to continue the legacy of his predecessor and ensure that the quality of care is never compromised. Marthahalliyalli sumaru 150 hasugegala brahattagirathakkantha ondu aspatre ella bagaya saukaryagalannu hondiruvantahadu ella vargada mandigu kuda kayige edakuva daradalli chikitse doreyabeku aanittinalli ವ್ಯವಸ್ಥೆ ಆ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ. ದಿಸ್ ಹಾಸ್ಪಿಟಲ್ ವೆನ್ ಇಟ್ ಈಸ್ ರೆಡಿ ವಿಲ್ ಬಿ ನೇಮ್ಡ್ ಆಸ್ ವಿಶ್ವೇಶ್ವರತೀರ್ಥ ಮೆಮೋರಿಯಲ್ ಹಾಸ್ಪಿಟಲ್. ದಿಸ್ ಹಾಸ್ಪಿಟಲ್ ವಿಲ್ ಬಿ ಎ ಟೆಸ್ಟಿಮನಿ ಟು ವಾಟ್ ಈಸ್ ಸ್ಟುಡ್ ಫಾರ್ ಆಲ್ ಹಿಸ್ ಲೈಫ್ ಆಫ್ ಪ್ರೊವೈಡಿಂಗ್ ದಿ ಕ್ವಾಲಿಟಿ ಹೆಲ್ತ್ ಕೇರ್ ಎಟ್ ಅನ್ ಅಫೋರ್ಡೆಬಲ್ ಕಾಸ್ಟ್ ಟು ದಿ ಪುವರ್ ಸೆಕ್ಷನ್ ಆಫ್ ದ ಸೊಸೈಟಿ. ಗುರುಗಳು ಮೇಲಿಂದ ಮೇಲೆ ಅಂತ ಇದ್ದದ್ದು ನಮ್ಮ ಪೇಜಾವರ ಮಠ ಅಂತಂದರೆ ನೀವೇ. ಹಾಗಾಗಿ ಈ ಪೇಜಾವರ ಮಠದಿಂದ ಇವತ್ತು ಏನೇ ಕೆಲಸ ನಡೀತಾ ಇದ್ದರೂ ಕೂಡ ಅದು ಯಾರೋ ಒಬ್ಬರಿಂದ ನಡೆದದ್ದಲ್ಲ, ನಿಮ್ಮಿಂದ ನಡೆದದ್ದು. ಗುರುಗಳ ಆಶೆ ಆಶೋತ್ತರಗಳು ಇನ್ನೂ ಸಾಕಷ್ಟು ಇದ್ದಾವೆ, ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಗುರುಗಳ ಕನಸನ್ನು ನನಸು ಮಾಡುವಲ್ಲಿ ನಿಮ್ಮೆಲ್ಲರ ಸಮಾಜದ ಸಹಕಾರವನ್ನು ನಾವು ಬಯಸ್ತೇವೆ.